ಇದೊಂದು ವಿಚಿತ್ರ ಅನುಭವ ಮತ್ತು ವಿಶೇಷ ಅನುಭವ ನನಗಾದದ್ದು. ನಾನು 2 ತಿಂಗಳಿಗೆ ಒಂದ್ಸಲ ಕಲ್ಕತ್ತಾಗೆ ಹೋಗೋ ಪ್ರಸಂಗ ಇತ್ತು. ಅಲ್ಲಿ IIM ಅಲ್ಲಿ ಪಾಠ ಮಾಡ್ತಾ ಇದ್ದೆ. ಹೋದಾಗಲೊಮ್ಮೆ ದಕ್ಷಿಣೇಶ್ವರಕ್ಕೆ ಹೋಗಿ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಬರೋದು ನನ್ನ ಅಭ್ಯಾಸ. ಒಂದ್ಸಲ ಈಗ ಬರುವಾಗ ಒಂದು ಕಾರ್ ಕೊಟ್ಟಿದ್ರು ನನಗೆ. ಅಲ್ಲಿ ಜೋಕ ಅಂತ IIM ಇರುವಂತ ಜಾಗ ಮುಂದೆ ಅಲ್ಲಿ ಬರ್ಬೇಕು ನಾನು. ಅವ್ರ ಕಾರ್ ಒಬ್ಬ ಡ್ರೈವರ್ ಓಡಿಸ್ತಾ ಇದ್ದ, ಸುಮಾರು 60 ವರ್ಷ ಮನುಷ್ಯ ಅಂತ ಶಾಂತವಾಗಿದ್ದ. ಕಲ್ಕತ್ತಾದಲ್ಲಿ ಶಾಂತ ಮನಸ್ಸು ಇಟ್ಕೊಂಡು ಓಡೋದು ಬಹಳ ಕಷ್ಟ. ಗಾಡಿ ಏನ್ ತರತರದ ವೆಹಿಕಲ್ಸ್ ಅಲ್ಲಿ ಬರ್ತದೆ. ಸೈಕಲ್ ನಡ್ಕೊಂಡು ಹೋಗೋರು, ಸೈಕಲ್ ಓಡಿಸೋರು, ಮೂರ್ ಗಾಲಿ ರಿಕ್ಷಾ ಆಯ್ತು, ಆಟೋ ರಿಕ್ಷಾ ಆಯ್ತು, ಟೆಂಪೋ, ಲಾರಿ, ಬಸ್ಸು, ಟ್ರೈನ್ ಕೂಡ ಅಲ್ಲೇ ಹೋಗುತ್ತೆ ನಡುವೆ ಮೆಟ್ರೋ ಹೋಗುತ್ತೆ. ಈ ಗದ್ದಲ ಮತ್ತು ರೂಲ್ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಓವರ್ಟೇಕ್ ಮಾಡ್ಬೇಕಾದ್ರೆ ಬಲಗಡೆ ಮಾಡಬೇಕು ಅಂತೇನಿಲ್ಲ, ಎಡಗಡೆ ಮಾಡ್ಬೋದು. ಟ್ಯಾನ್ ಸಿಕ್ಕರೆ ತಲೆ ಮೇಲಿಂದು ಹಾರಿ ಹೋಗ್ತಾರೆ. ಆ ಥರ ಕೋಪ ಬಂದ್ಬಿಡುತ್ತೆ ಮನುಷ್ಯನಿಗೆ. ನಾನು ಹೋಗ್ತಿರ್ಬೇಕಾದ್ರೆ ಹೌರ ಹತ್ರ ದಾಟಿ ಬಂದಾಗ ರಸ್ತೆ ತುಂಬ ಇಕ್ಕಟ್ಟಾಗತ್ತೆ. ಹಿಂದೆ ಒಬ್ಬ ಕಾರ್ನವ ಬರ್ತಾ ಇದ್ದ, ನಮ್ಮ ಕಾರಿನ ಹಿಂದೆ. ಅವನು ಒಂದೇ ಸಮ ಲೈಟ್ ಹಾಕೋದು, ಹಾರ್ನ್ ಬಾರಿಸೋದು, ಲೈಟ್ ಹಾಕೋದು, ಹಾರ್ನ್ ಬಾರಿಸೋದು ಮಾಡ್ತಿದ್ದ. ಡ್ರೈವರ್ಗೆ ಹೇಳಿದೆ, ಬಿಡಪ್ಪ ಅವನು ಅವಸರದಲ್ಲಿ ಇದ್ದಾನೆ, ಬಿಟ್ಬಿಡೋ ಹೋಗ್ಲಿ ಅಂತ. ಎಲ್ಲಿ ಬಿಡ್ಲಿ ಸರ್ ಅಂತ, ಜಾಗನೇ ಇಲ್ಲ, ಇನ್ನೊಂದು 100 ಮೀಟರ್ ಮುಂದೆ ಹೋದ್ರೆ ರೋಡ್ ಆಗಲಾಗತ್ತೆ, ಬಿಟ್ಬಿಡ್ತೀನಿ ಸರ್ ಅಂತ. ಆಯ್ತು, ನೀನುಂಟು ಅವನುಂಟು, ಏನಾದ್ರೂ ಮಾಡ್ಕೋ ಅಂತ ಹೇಳಿದೆ. ಹಿಂದೆ ನನ್ನ ಪುರ್ಸತ್ತೇ ಇಲ್ಲಲ್ಲ ಅವನಿಗೆ, ಲೈಟ್ ಹಾಕ್ತಾನೆ, ಹಾರ್ನ್ ಬಾರಿಸ್ತಾನೆ, ಸುಯಿ ಅಂತ ಎಡಗಡೆ ನೋಕೊಂಬಂದ್ಬಿಟ್ಟ ಎಡಗಡೆ. ಅಲ್ಲಿ ಎದುರಿಗೆ ಒಬ್ಬ ಹೆಣ್ಮಗಳು ಈ ಒಂದು ತಳ್ಳೋ ಗಾಡಿಯಲ್ಲಿ ತರಕಾರಿ ಇಟ್ಕೊಂಡು ಬರ್ತಾ ಇದ್ದಾನೆ. ಇವನು ಹೋಗಿ ಧವಾರ್ ಅಂತ ತರಕಾರಿ ತಳ್ಳಿ ಹೊಡೆದ್ಬಿಟ್ಟ ಆ ಟ್ರಾಲಿಗೆ. ತರಕಾರಿ ಎಲ್ಲ ಆಕಾಶಕ್ಕೆ ಹೋಯ್ತು, ಆ ಹೆಣ್ಮಗಳು ಹಾರಿ ಬಿದ್ದಲು. ಇವನು ಕಾರ್ ಹೋಗಿ ಲೈಟ್ ಕಂಬಕ್ಕೆ ಹೊಡಿತು. ಅವನು ಕಾರಿನ ಬಾನೆಟ್ ಮೊಸಳೆ ಹಾಗೆ ಬಾಯಿ ತಕೊಂಡು ನಿಂತ್ಕೊಂಡು, ಇವನು ಡ್ರೈವರ್ ಕೆಳಗೆ ಇಳಿದು ಬಂದ. ಅವನು ಬೈತಾ ಇದ್ದ, ಬೈತಾ ಇದ್ದ, ನಮ್ಮ ಕಡೆ ಕೈ ಮಾಡಿ ಬೈತಾ ಇದ್ದ. ನನ್ನ ಡ್ರೈವರ್ಗೆ ಜಾಸ್ತಿ ಬೈತಾ ಇದ್ದ, ನನಗೆ ಬೆಂಗಾಲಿ ಅರ್ಥ ಆಗದಿದ್ದ ನನಗೆ ಬೈದ್ನೋ ಎಲ್ಲೋ ಗೊತ್ತಾಗ್ಲಿಲ್ಲ. ಡ್ರೈವರ್ ಮಾತ್ರ ಬೆರಳು ತೋರಿಸಿ ತೋರಿಸಿ ಬೈತಾ ಇದ್ದ. ನಾನು ನೋಡ್ತಾ ಇದ್ದೆ, ನಮ್ಮ ಡ್ರೈವರ್ ಕೋಪ ಬರ್ಬೇಕಲ್ವಾ, ತಪ್ಪು ಮಾಡಿದ್ದ್ಯಾರು ಅವನಲ್ವಾ, ರಾಂಗ್ ಸೈಡ್ ಬಂದದ್ದು, ಆ ಕಡೆ ಹೋಗಿ ಹಾಯಿಸಿದ್ದು ಅವನ್ ತಪ್ಪು, ನಮಗೆ ಬೈತಾ ಇದ್ದಾನ ಅವನು. ಆಶ್ಚರ್ಯ ಆಶ್ಚರ್ಯ ನನಗೆ, ನಮ್ಮ ಡ್ರೈವರ್ ಕೋಪನೇ ಬರಲಿಲ್ರಿ. ಶಾಂತ ಕೂತಿದ್ದ, ಆ ಕಡೆ ಗ್ಲಾಸ್ ಇಳಿಸಿದ, ಕೈ ಮುಗದ, ಬಂದೋ ಶಾಂತವಾಗಿರು, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೊರಟ್ಬಿಟ್ಟು. ನಾ ಮುಂದೆ ಹೋಗಿ ಕೇಳಿದ್, ಏನಪ್ಪ ನೀನು ಇಷ್ಟು ಶಾಂತವಾಗಿದ್ದೀಯಲ್ಲ, ನೀ ಶಾಂತವಾಗಿದ್ದಿ ಅಂತ ರಾಮಕೃಷ್ಣ ಆಶ್ರಮದಲ್ಲಿ ತಗೊಂಡ್ರು, ಅಲ್ಲಿ ಇದ್ದು ಇದ್ದು ಶಾಂತ ಆಗಿದೆಯೋ, ಕೋಪ ಬರಲಿಲ್ಲಲ್ಲ ನಿನಗೆ ಅಂದೆ. ಅವನೇನು ಹೇಳಿದೆ ಗೊತ್ತಾ ನನಗೆ, ಸರ್ ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು ಸರ್ ಅಂದ. ನಂದು ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ? ಅವನು ಹೇಳಿದೆ ಹಾಕ್ಬಿಟ್ಟು, ಸರ್ ಅವನೇ ಕಾರ್ಪೊರೇಷನ್ ಲಾರಿ ಸರ್. ಏನ್ ಹಂಗಂದ್ರೆ ಅಂತ ಕೇಳಿದೆ, ಯಾರ ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಸಿಟ್ಟು ತುಂಬಿಕೊಂಡಿದೆಯಲ್ಲ ಸರ್, ಅವ್ರ ಕಾರ್ಪೊರೇಷನ್ ಲಾರಿ ಇದ್ದಂಗೆ ಸರ್ ಅಂದ. ಹೌದಲ್ವಾ, ನಮ್ಮ ಕಾರ್ಪೊರೇಷನ್ ಲಾರಿ ಏನ್ ಮಾಡ್ತಾವೆ ಹೇಳಿ, ಕಸ ತುಂಬಿಕೊಂಡು ಹೋಗ್ತಾವೆ. ಅವು ಸಮಾಜವಾದಲ್ಲಿ ನಂಬಿಕೆ ಇಟ್ಟಂತವು ಕಾರ್ಪೊರೇಷನ್ ಲಾರಿಗಳು, ಕಸ ತುಂಬಿಕೊಂಡು ಹೋಗ್ತಾ ದಾರಿಲೆಲ್ಲ ಚಲ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನೀವು ಅದರಿಂದ ಹೋದ್ರೆ ಏನಾಗುತ್ತೆ, ಕೊಳಕು ವಾಸನೆ ಬರುತ್ತೆ, ಹತ್ರ ಹೋದ್ರೆ ಮೈ ಮೇಲೆ ಬಿಡುತ್ತೆ. ಅದ್ರ ಜೊತೆ ಕಾಂಪಿಟೇಷನ್ ಮಾಡಬಾರ್ದು, ಬಿಟ್ಬಿಡ್ಬೇಕು, ಹೋಗ್ಲಿ ಅದು, ಹೋದ ನಾನು ಹೋಗ್ಬೇಕು ಅಲ್ವಾ. ಅವನು ಅದೇ ಹೇಳಿದ, ಈ ಮನುಷ್ಯ ಕಾರ್ಪೊರೇಷನ್ ಲಾರಿ ಇದ್ದಂಗೆ, ಅವನ ಜೊತೆಗೆ ನಾವು ಹೋದ್ರೆ ನಮ್ಗೆ ಹೊಂಟ್ಕೊಂಡ್ಬಿಡುತ್ತೆ ಅದು. ಅಂದೆ, ಮಾರಾಯ ನೀನು ಒಂದು ಕಲಿಸಿದೆ, ನಾನು 2 ಕಲ್ಕೊಂಡೆ. ಏನ್ ಸಾರ್ ಅಂದ, ನೀ ಕಲಿಸಿದ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು, ನಾನು ಇನ್ನೊಂದು ಕಲ್ಕೊಂಡೆ ನಾವು ಕಾರ್ಪೊರೇಷನ್ ಲಾರಿ ಆಗ್ಬಾರ್ದು. ದಯವಿಟ್ಟು ನೋಡಿ ಸ್ನೇಹಿತರೆ, ನಿಮ್ಮಲ್ಲಿ ಋಣಾತ್ಮಕವಾಗಿ ಮಾತಾಡೋರು ಇರ್ತಾರೆ, ನೆಗೆಟಿವ್ ಮಾತಾಡೋರು ಇರ್ತಾರೆ, ತುಂಬಾ ಇರ್ತಾರೆ. ಅವ್ರ ಜೊತೆಗೆ ಒಂದು 8 ದಿವಸ ಇದ್ದು ಬಿಡಿ, ನೀವು ಹಂಗೆ ಆಗ್ಬಿಡ್ತೀರಿ. ಪಾಸಿಟಿವ್ ಮಾತಾಡೋರ ಜೊತೆಗೆ ಒಂದು 10 ದಿವಸ ಇದ್ದು ಬಿಡಿ, ನೀವು ಹಂಗೆ ಆಗ್ತೀರಿ. ದಯವಿಟ್ಟು ಗಮನಿಸಿ, ಒಂದು ಗಂಧದ ಚಕ್ಕೆ ಇದೆ, ಗಂಧದ ತುಂಡು ಇದೆ, ಶ್ರೀಗಂಧ ತುಂಡು, ಅದನ್ನು ಬಟ್ಟೆಯಲ್ಲಿ ಸುತ್ತಿಡ್ತಾರೆ. 15 ದಿವಸ ಬಿಟ್ಟು ತೆಗೆದ್ರೆ ಬಟ್ಟೆಗೂ ವಾಸನೆ ಬಂದಿರುತ್ತಲ್ಲ. ಅಂದ್ರೆ ಗಂಧದ ಚಕ್ಕೆ ನಿರ್ಜೀವ ವಸ್ತು ಆದರೂ ಕೂಡ ತನ್ನ ಸುಗಂಧವನ್ನ ಆ ವಸ್ತ್ರಕ್ಕೆ ಮುಟ್ಸಿದೆ, ಅದು ಬಟ್ಟೆಗೆ ಮುಟ್ಸಿದೆ ಅಲ್ವಾ. ಒಂದು ನಿರ್ಜೀವ ವಸ್ತು ಮತ್ತೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದ್ರೆ ಒಂದು ದೊಡ್ಡ ಜೀವ ಮತ್ತೊಂದು ಜೀವ ಕೊಡಲ್ವಾ? ಅದೇ ನೀವು ಆ ಕೈಯಿಂದ ಸೀಮೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಒರೆಸ್ಕೊಂಡ್ರೆ ಬಟ್ಟೆಗೆ ಸೀಮೆ ಎಣ್ಣೆ ವಾಸನೆ ಬರುತ್ತೆ. ಅಂದ್ರೆ ನಾವು ಯಾರ ಜೊತೆಗೆ ಇರ್ತೀವೋ ಆ ಗುಣಗಳು ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಇದು ನನ್ನ ಜೀವ, ಸ್ವಂತದ ಬದುಕು, ಬಡಗೆದಲ್ಲ. ಚೆನ್ನಾಗಿ ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಒಳ್ಳೆಯದನ್ನ ಆರಿಸ್ಕೊಂಡು ಹೋಗ್ಬೇಕು, ಒಳ್ಳೆಯವ್ರನ್ನ ಆರಿಸ್ಕೊಂಡು ಹೋಗ್ಬೇಕು, ಒಳ್ಳೆ ಚಿಂತನೆಗಳನ್ನ ಆರಿಸ್ಕೊಂಡು ಹೋಗ್ಬೇಕು. ಅದು ಹೋದಾಗ ನನ್ನ ಜೀವನ ಚೆನ್ನಾಗಾಗ್ತದೆ. ಅದರಿಂದ ಅವನು ಹೇಳಿದ್ ಬಹಳ ದೊಡ್ಡ ಕೆಲಸ ಅದು. ನಾವು ಕಾರ್ಪೊರೇಷನ್ ಲಾರಿ ಹತ್ರ ಹೋಗ್ಬಾರ್ದು.
ಅಷ್ಟೇ ಅಲ್ಲ, ನಾವು ಕಾರ್ಪೊರೇಷನ್ ಲಾರಿ ಆಗಬಾರ್ದು.